ಆಫ್ರಿಕಾದ ಒಂದು ಕಾಡಲ್ಲಿ ಒಂದ್ ಸಂಜೆ ಪ್ರಾಣಿಗಳೆಲ್ಲ ಬೋರ್ ಆಗಿ ಕೂತ್ಕೊಂಡಿದ್ವು. ಐಪಿಎಲ್ ಮುಗ್ದೋಗಿತ್ತು, ವರ್ಲ್ಡ್ ಕಪ್ ಮುಗ್ದೋಗಿತ್ತು, ಯಾವ್ದು ದೊಡ್ಡ ಮೂವಿನೂ ರಿಲೀಸ್ ಆಗಿರ್ಲಿಲ್ಲ. ಆಕ್ಲಿಸಿ ಆಕ್ಲಿಸಿ ಪ್ರಾಣಿಗಳ ದೌಡೆ ಎಲ್ಲ ನೋವು ಬಂದೋಗಿತ್ತು. ಆಗ ಒಂದು ಐಡಿಯಾ ಬರುತ್ತೆ. ಮರುಲಾ ಫ್ರೂಟ್. ಈ ಹಣ್ಣು ಒಂಥರ OMR ದು ಟೆಟ್ರಾ ಪ್ಯಾಕ್ ಇದ್ದಂಗೆ. ಕೆಲವರು ಇರೋ ಜಾಗಕ್ಕೆ ಈ ಹಣ್ಣನ್ನ ತರಿಸ್ಕೊಂಡ್ರೆ ಕೆಲವರು ಕೌಂಟರ್ ಹತ್ರನೇ ಹೋಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಒಟ್ಟಿನಲ್ಲಿ ಪ್ರಾಣಿಗಳೆಲ್ಲ ಮರುಲಾ ಫ್ರೂಟ್ ತಿಂದಾದ್ಮೇಲೆ ಪಾರ್ಟಿ ಶುರು ಅಂತಾನೆ ಅನ್ಕೊಳ್ಳಿ. ಆದ್ರೆ ಎಣ್ಣೆ ನಮ್ದು, ಊಟ ನಿಮ್ದು, ಇಲ್ಲ ಊಟ ನಮ್ದು, ಎಣ್ಣೆ ನಿಮ್ದು. ಏಯ್ ಸಾಂಗ್ ಯಾರು ಆಫ್ ಮಾಡಿದ್ದು? ಏಯ್ ನಾನ್ ಸ್ಟಡಿ ನಾನ್ ಸ್ಟಡಿ ನಾನ್ ಸ್ಟಡಿ ಯಾರು ನೋಡ್ಲಿಲ್ಲ ಅಲ್ವಾ? ಹಣ್ಣು ತಿನ್ನೋದೇ ಏನಾಯ್ತು? ಪಾರ್ಟಿ ಎಲ್ಲ ಮುಗಿದ್ಮೇಲೆ ಪ್ರಾಣಿಗಳು ಅದೇ ಮತ್ತಲ್ಲಿ ಹೇಗೋ ಮಲ್ಕೋಬಿಡ್ತವೆ. ಆದ್ರೆ ಬೆಳಗ್ಗೆ ಮತ್ತೆ ಶುರುವಾಗುತ್ತಲ್ಲ ಹ್ಯಾಂಗ್ ಓವರ್. ನನ್ನ ಮಗಂದು ಎರಡು ಪ್ಯಾಕೆಟ್ ಹಾಕೊಂಡು ಒಳ್ಳೆ ಫೈವ್ ಸ್ಟಾರ್ ಲೆವೆಲ್ ಅಲ್ಲಿ ಕನ್ಸ್ ಕಾಣ್ತಾ ಇದೆ. ಎಬ್ಬರಿಸ್ಬಿಟ್ರು, ನಿಶಾನು ಇಳಿದೋಯ್ತು. ಈ ಹ್ಯಾಂಗ್ ಓವರ್ ಹೋಗಕ್ಕೆ ಮತ್ತಿನ್ನೊಂದ್ ಎರಡು ಹಣ್ಣು ತಿಂದ್ರೆ ಸರಿಯಾಗುತ್ತೋ ಏನು? ಆದ್ರೆ ಎಣ್ಣೆ ನಮ್ದು, ಊಟ ನಿಮ್ದು, ಇಲ್ಲ ಊಟ ನಮ್ದು, ಎಣ್ಣೆ.